ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಬಿಕಾಸ್ ಪ್ರತಿ ಬಾರಿನೂ ಕೂಡ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚೇಂಜ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನಕ್ಕೂ ಕೂಡ ಅಷ್ಟೇ, ಯಾರೋ ಒಬ್ರು ಬರ್ತಾರೆ, ನಿಂತ್ಕೊಂತಾರೆ, ಸೋಲ್ತಾರೆ, ಹೋಗ್ತಾರೆ, ಒಗ್ಗಟ್ಟು ಕೂಡ ಇಲ್ಲ, ಇವ್ರಿಗೆಲ್ಲಕ್ಕಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಬಟ್ ಕಾದ್ ನೋಡ್ಬೇಕು, ಬಿಕಾಸ್ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತ ಹಿನ್ನೆಲೆಯಲ್ಲಿ ಯಾವ ಪ್ಲಾನ್ ಬೇಕಾದರೂ ಉಲ್ಟಾ ಮಾಡುವಂತ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಸುದ್ದಿಗೋಣ. ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ನಿನ್ನೆ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮದಿನಾಚರಣೆ ನಡೀತು. ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಸಾಮಾಜಿಕ ನ್ಯಾಯದ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಒತ್ತಿ ಒತ್ತಿ ಹೇಳಿದರು. 2013ರಲ್ಲಿ ಹೇಗಿದ್ನೋ ನಾನು ಈಗಲೂ ಕೂಡ ಹಂಗೆ ಇದ್ದೀನಿ. ಇದೇ ವೇಳೆ ಬಿ ಆರ್ ಪಾಟೀಲ್ ಅವರನ್ನ ಕೂಡ ಸಚಿವರನ್ನಾಗಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಮಾತನಾಡಿದ್ದಾರೆ. ತಮ್ಮ ಹಾಗೂ ಬಿ ಆರ್ ಪಾಟೀಲ್ ನಡುವಣ ಸ್ನೇಹವನ್ನ ಮೆಲುಕು ಹಾಕಿದ್ರು ಸಿಎಂ. ನಾನು ಬಿ ಆರ್ ಪಾಟೀಲ್ ಅಷ್ಟು ಹೋರಾಟಗಾರ ಅಲ್ಲ, ಬಿ ಆರ್ ಪಾಟೀಲ್ ಒಬ್ಬ ಹೋರಾಟಗಾರ. ಜೆ ಪಿ ಚಳವಳಿಯಲ್ಲಿ ಭಾಗವಹಿಸಿದ್ರು ಕೂಡ ಜೈಲಿಗೆ ಹೋಗಿಲ್ಲ. ಬಿ ಆರ್ ಪಾಟೀಲ್ ಸಾಮ್ಯತೆ ಇದೆ ಅನೇಕ ವಿಚಾರಗಳಲ್ಲಿ. ಅದು ಒಂದು ವಿಚಾರದಲ್ಲಿ ಏನಪ್ಪ ಅಂದ್ರೆ ನಾನು ಚೀಫ್ ಮಿನಿಸ್ಟರ್ ಆದ್ರೆ ಅವನೇನು ಆಸೆ ಇಲ್ಲ. ನನಗೆ ಮುಂದೆ ಏನಾದ್ರು ಆಗ್ತಾನೆ ಏನೋ ಗೊತ್ತಿಲ್ಲ. ನಾನು ಚೀಫ್ ಮಿನಿಸ್ಟರ್ 2 ಸಲ ಇದ್ದಾರೆ, ಅವ್ರು ಬಿ ಆರ್ ಪಾಟೀಲ್ ಆಗ್ಲಿಲ್ಲ ಅಂತಕ್ಕಂಥ ನೋವು ಇದೆ. ಮಂತ್ರಿ ಮಾಡಬೇಕಾಗಿತ್ತು, ಅನೇಕ ಕಾರಣಗಳಿಂದ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವರಿಗೆ ಭವಿಷ್ಯ ಇದೆ ಅಂತೇಳಿ ನಾನು ಅನ್ಕೊಂಡಿದ್ದೆ. ಬಿ ಆರ್ ಪಾಟೀಲ್ ಹೇಳುವಾಗ 2013ರಿಂದ 2018ರಿಗೆ ಯಾವ ಸಿದ್ದರಾಮಯ್ಯ ಇದೆ ಈಗಲೂ 2023ರಿಂದ ಕೂಡ ಅದೇ ರೀತಿ ಯಾವ ವ್ಯತ್ಯಾಸವೂ ಕೂಡ ಆಗಿಲ್ಲ. ಈಗಲೂ ಜನಪರವಾದ ಕಾಳಜಿ ಇದೆ, ಸಮಾಜದಲ್ಲಿ ಬದಲಾವಣೆ ತರಬೇಕು. ಸಿದ್ದರಾಮಯ್ಯನವರು ಇಷ್ಟೆಲ್ಲ ಹೊಗಳಾದ ಮೇಲೆ ಸುಮ್ಮನೆ ಇರ್ತಾರ? ಬಿ ಆರ್ ಪಾಟೀಲ್ ಅವರು 2028ರವರೆಗೂ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಬಿ ಆರ್ ಪಾಟೀಲ್ ಹೇಳಿದ್ದಾರೆ. ಇನ್ನು ಸಚಿವ ಸ್ಥಾನಕ್ಕೂ ನಾನು ಯಾವುದೇ ಬೇಡಿಕೆ ಇಟ್ಟಿರಲಿಲ್ಲ, ಮುಂದೆ ಚುನಾವಣೆಗೆ ನಿಲ್ಲಲ್ಲ ಅಂತಲೂ ಕೂಡ ಬಿ ಆರ್ ಪಾಟೀಲ್ ಹೇಳಿದ್ದಾರೆ. ಈ ಮುಂಚೆನೂ ಕೂಡ ಹೇಳಿದರು. ಬಿ ಆರ್ ಪಾಟೀಲ್ ಜೊತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ನೋಡೋಣ. ಜೊತೆ ಇದೀಗ ಆಳಂದ ಶಾಸಕರಾದಂತಹ ಬಿ ಆರ್ ಪಾಟೀಲ್ ಅವರು ಇದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ಆರ್ ಪಾಟೀಲ್ ಅವ್ರು ಕೊಡಬೇಕಾಗಿತ್ತು ಅಂತೇಳಿ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ. ನಾನು ಯಾವತ್ತು ಕೂಡ ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡೋದನ್ನಲ್ಲ, ನಾವು ಅನ್ಯಾಯದ ವಿರುದ್ಧ ದುಷ್ಟ ಶಕ್ತಿಗಳ ವಿರುದ್ಧ ರಾಜಕಾರಣ ಮಾಡೋದು. ಮುಂದೆ ಕೂಡ ರಾಜಕಾರಣ ಮಾಡ್ತೀನಿ, ಆದ್ರೆ ಚುನಾವಣೆ ರಾಜಕಾರಣ ಮುಂದೆ ಮಾಡಲ್ಲ. ಇದು ನನ್ನ ಕೊನೆ ಚುನಾವಣೆ. ಸರ್, ಈಗ ಹೇಳಿದ್ರೆ 2013ರ ಸಿದ್ದರಾಮಯ್ಯ ಅಂತೇಳಿ ಅವ್ರು ಹೇಳಿದ್ರು ನನಗೆ ಸ್ವಲ್ಪ ವಯಸ್ಸಾಗಿರ್ಬೋದು ಅಂತ ಹೇಳಿದ್ರು. ಈಗ ತಾವ್ ಹೇಳ್ತಿರೋದು ವಯಸ್ಸಿನಿಂದ ಸಿದ್ದರಾಮಯ್ಯ ಅವರು ಸ್ವಲ್ಪ ಡಲ್ ಆಗಿದ್ದಾರ, ರಾಜಕೀಯ ಇಚ್ಛಾಶಕ್ತಿ ರಾಜಕೀಯ ಒತ್ತಡಗಳಿಂದ ಡಲ್ ಆಗಿದ್ದಾರ ಸರ್? ಮನ್ಸ್ಪೀಚ್ ಹೇಳ್ಬೇಕಿದ್ ನಾನು ಹೇಳಬೇಕಾದದನ್ನು ಹೇಳಿದೀನಿ. ಅವರು ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಮತ್ತೆ ಪ್ರದರ್ಶನ ಮಾಡಬೇಕು. ಬದ್ಧತೆ ಇದೆ ಅವ್ರಿಗೆ, ಕಳಕಳಿ ಇದೆ, ಕಾಳಜಿ ಇದೆ. ಯಾಕೋ ಅನಿವಾರ್ಯವಾಗಿ ಅವರು ಆ ಬದ್ಧ ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡ್ತಾ ಇಲ್ಲ, ಮಾಡಬೇಕು ಅಂತ ನಾನು ಕೇಳಿದ್ದೇನೆ. ಸಂಪೂರ್ಣವಾದಂತಹ ಫ್ರೀಡಮ್ ಸಿಕ್ಕಿಲ್ಲ ಅನ್ನುವಂತ ತಮ್ಮ ಮಾತಿನ ಅರ್ಥ ಇಲ್ಲ. ಈಗ ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ವಾಪಸ್ ತರ್ತೀವಿ ಅಂತ ಮಾತನ್ನು ಕೊಟ್ಟಿದ್ದೇವೆ, ಅದು ತರಲೇಬೇಕಾಗಿದೆ. ಈಗ ಅನೇಕ ಸರ್ಕಾರದ ಕೆಲಸಗಳಿದ್ದಾವೆ. ಅವ್ರು ಹೇಳಿದ್ದಾರೆ ಈ ಮೊದಲನೇ ವರ್ಷ ಅಲ್ಲ, 2ನೇ ಸಾವಿರ 3ನೇ ವರ್ಷಕ್ಕೆ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೂಲಭೂತವಾಗಿ ಜೆ ಪಿ ಚಳವಳಿಯಲ್ಲಿ ನಾವು ಸಂಪೂರ್ಣ ಕ್ರಾಂತಿ ಘೋಷಣೆಗೆ ಹೋಗಿದ್ದೇವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರವಾದಂಥ ಬದಲಾವಣೆ ತರಬೇಕು. ಇವತ್ತೇನು ಕೋಮುವಾದಿ ಪಾಠವನ್ನು ಹೇಳುವಂಥ ಕೆಲಸವನ್ನು ಹಿಂದಿನ ಸರ್ಕಾರ ಮಾಡಿದೆ, ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಮತ್ತು ಉದ್ಯೋಗ ಆಧಾರಿತ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದು ಸಂಪೂರ್ಣ ಕ್ರಾಂತಿಯ ಆಶಯ ಆಗಿದೆ, ಅದನ್ನು ಮಾಡಬೇಕಾಗಿದೆ. 4 ದಶಕಗಳ ಹಿಂದೆ ರಾಜಕಾರಣ ದುಡ್ಡಿನ ಪ್ರಭಾವ ಇರಲಿಲ್ಲ, ಜನಶಕ್ತಿ ಇತ್ತು. ಇವತ್ತು ಧನಶಕ್ತಿ ಜಾಸ್ತಿ ಆಗಿದೆ. ಈ ಧನಶಕ್ತಿಗೆ ಇವತ್ತು ನಮ್ಮಂಥವ್ರು ಸಿದ್ದರಾಮಯ್ಯನವರಂಥವ್ರು ಆಯ್ಕೆಯಾಗೋದು ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರು ನಾನು ಇಬ್ಬರು ಖಾಸಗಿಯಾಗಿ ಮಾತಾಡ್ಕೊಂಡಿದ್ದೀವಿ, ಮುಂದೆ ನಾವು ಚುನಾವಣೆ ನಿಲ್ಲೋದಿಲ್ಲ ಅಂತ. ಇನ್ನು ಮುಂದೆ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಇದೆ. ಈ ಥರ ದುಡ್ಡಿನ ಹಾವಳಿ ಪ್ರಾರಂಭವಾದರೆ ಇನ್ನು ಮುಂದೆ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಯಾರೂ ಕೂಡ ಬಡವರ ಪರವಾಗಿ ರೈತರ ಪರವಾಗಿ ನಮ್ಮ ಹಳ್ಳಿಗಾಡಿನ ಜನರ ಪರವಾಗಿ ಯಾರೂ ಕೂಡ ಗೆದ್ದುಬರೋಕ್ಕೆ ಸಾಧ್ಯ ಇಲ್ಲ. ಅದು ದುಡ್ಡಿದ್ದವ್ರ ಕೈಯಲ್ಲಿ ಪಾರ್ಲಿಮೆಂಟ್ ಹೋಗ್ತದೆ, ಅಸೆಂಬ್ಲಿ ಹೋಗ್ತದೆ, ಬಂಡವಾಳ ಶಾಹಿಗಳು ಮತ್ತೆ ಮರೀತಾರೆ. ಈಗ ತಾವ್ ಹೇಳಿದೀರಾ ಸಿದ್ದರಾಮಯ್ಯ ಅಂತ ಅವರ ನಾಯಕರು ಮತ್ತೆ ಬರೋಕ್ ಸಾಧ್ಯ ಇಲ್ಲ ಅಂತ ಒಂದ್ ಮಾತು, ಜೊತೆಗೆ ಅವ್ರ ಕೊನೆ ಚುನಾವಣೆ ಇದು ಆಗೋಯ್ತು ಅಂತ ಹೇಳಿದೀರಾ. ಸೊ 2028ವರೆಗೂ ಕೂಡ ಇಂಥ ನಾಯಕರೇ ಈ ಸ್ಥಾನದಲ್ಲಿ ಇರಬೇಕು ಅಂತ ನಮ್ಗೆ ಅನ್ಸಲ್ವಾ ಸರ್? ಇರಬೇಕು, ನಾವು ಇರಬೇಕು ಅಂತಾನೆ ಹೇಳಿದೀವಿ. ಆ ನಿಟ್ಟಿನಲ್ಲಿ ಹೈಕಮಾಂಡ್ದವರು ಅವರು ಮುಖ್ಯಮಂತ್ರಿ ಮಾಡಿದ್ದಾರೆ, ಇರಲೇಬೇಕು ಅಂತ. ಸೊ ಇದಿಷ್ಟು ಶಾಸಕರಾದಂತಹ ಬಿ ಆರ್ ಪಾಟೀಲ್ ಅವರ ಒಂದು ಮಾತುಗಳಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಶಿವಪ್ರಸಾದ್, News 18 ಬೆಂಗಳೂರು. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ನಾವು ಹೆಲ್ದಿಯಾಗಿರ್ಬೇಕು. ಸೇಡಿಯನ್ನ ಕೆಲಸ ಮಾಡಿದ್ದಾರೆ.